ಮೈಸೂರು ಮೇಯರ್, ಉಪಮೇಯರ್ ಎರಡೂ ಸ್ಥಾನವನ್ನು ಬಿಜೆಪಿ ಅಧಿಕಾರಕ್ಕೇರಿದ್ದು, ಈ ನಡುವೆ ಮುಂದಿನ ದಿನಗಳಲ್ಲಿ ಮೈಸೂರು ನಗರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ನೂತನ ಮೇಯರ್ ಶಿವಕುಮಾರ್ ಅವರು ತಿಳಿಸಿದರು. ಮೇಯರ್ ಆಗಿ ಆಯ್ಕೆಯಾದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಿವಕುಮಾರ್ ಅವರು, ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಮೇಯರ್ ಸ್ಥಾನಕ್ಕೆ ಒಬ್ಬ ಪರಿಶಿಷ್ಟ ಜಾತಿಯ ನಾಯಕ ಜನಾಂಗದ ನನ್ನನ್ನು ಮೇಯರ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ಇದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ ಪಕ್ಷದ ವರಿಷ್ಠರಿಗೆ, ಮುಖಂಡರಿಗೆ ಅನಂತ ಧನ್ಯವಾದಗಳು ಎಂದರು. ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದಂತ ಮಹಾಪೌರರ ಸ್ಥಾನವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿದಂತ ನಾಯಕ ಸಮಾಜಕ್ಕೆ ಸೇರಿದಂತ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ನಾನು ಅವರು ನಮ್ಮೇಲಿರ್ತಕ್ಕಂಥ ವಿಶ್ವಾಸದ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಆಗಬೇಕು, ಶಿವಕುಮಾರ್ ಮೇಯರ್ ಆಗಬೇಕು, ಪರಿಶಿಷ್ಟ ವರ್ಗದ ಅವರು ಮೇಯರ್ ಆಗಬೇಕು ಅಂತ ವಿಶ್ವಾಸ ವಿಶ್ವಾಸಕ್ಕೋಸ್ಕರ ಮಾಡಿದ್ದಾರೆ. ಈಗ ಆ ಥರದ ಯಾವುದೋ ನನ್ನ ಗಮನದಲ್ಲಿ ಇದೆ. ಸಾಕಷ್ಟು ಜೆ ಡಿ ಎಸ್ನ ಕಾರ್ಪೊರೇಟ್ ಬಿಜೆಪಿ ಅರಿಯಾಗಿದೆ.